हाय फ्रेंड्स, वेलकम टू माय चैनल स्मार्ट लाइफ विद मंजुला यादाडम। हागलकाय अष्टापुट पनीर माडोण बन्नि, इदु तुंबा रुचियागिरुत्ते, आरोग्यक्कू ओळ्ळेदु। इदु नोडि, राउंड राउंड कच्चिट्कोबेकु हागलकायन। एल्ल बीजानू तेगेदु इट्कोबेकु नोडि। इदक्के स्वल्प उप्पु अरिशिण हाकि कलसिट्रे स्वल्प कहि होगुत्ते। ನೋಡಿ, ಸ್ಟೆಪ್ ರೆಡಿ ಮಾಡ್ಕೊಳ್ಳೋಣ. ಈ ಪನ್ನೀರನ್ನ ಈ ಥರ ಚೆನ್ನಾಗಿ ತುರಿದಿಟ್ಕೋಬೇಕು ಸಣ್ಣಕ್ಕೆ. ಇವಾಗ ಇದಕ್ಕೆ ಏನೇನು ಹಾಕೋಣ ನೋಡೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟ್, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಉಪ್ಪು, ಆಮೇಲೆ ಜೀರಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು, ಮತ್ತು ಎಳ್ಳು 1 ಟೇಬಲ್ ಸ್ಪೂನ್. ಹಸಿದಾದರೂ ಹಾಕ್ಕೊಳ್ಳಿ, ಉರಿದಿರೋದಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಉಪ್ಪು ಅರಿಶಿನ ಹಾಕಿಟ್ಕೊಂಡ್ವಲ್ಲ, ಅದನ್ನ ತಂದಿದ್ದೀನಿ. ನಾನೇನು ಬೇಯಿಸಿಲ್ಲ, ಏನಿಲ್ಲ. ನಿಮಗೆ ಟೈಮ್ ಇದೆ ಅಂದರೆ ಹಿಂಗೆ ಸ್ಟಪ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ 1-10 ನಿಮಿಷ ನೀರಲ್ಲಿ ಕುದಿಸಿ, ಒಂದು ಅರ್ಧ ಫ್ರೈ ಆಗುತ್ತೆ, ಆಮೇಲೆ ಸ್ಟಪ್ ಮಾಡಿಕೊಂಡು ಇಟ್ಟರೆ ಬೇಗ ಆಗುತ್ತೆ. ಹಿಂಗೆ ಇಟ್ಟರೂ 5-7 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲ ಇದಕ್ಕೆ ಎಲ್ಲದಕ್ಕೂ ಹಿಂಗೆ ಇಟ್ಕೊಳ್ಳೋಣ. ಇದು ತುಂಬ ರುಚಿಯಾಗಿರುತ್ತೆ, ಪನ್ನೀರ್ ಇರುತ್ತಲ್ವಾ, ಹಾಗಲಕಾಯಿ ಅಂತಲೇ ಗೊತ್ತಾಗಲ್ಲ. ನಾವು ತಿಂತಾ ಇದ್ರೆ ಸ್ವಲ್ಪ ಇದು ಬರುತ್ತೆ, ಹಾಗಲಕಾಯಿದು ಟೇಸ್ಟ್ ಎಲ್ಲ. ಆದ್ರೂ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದು ಎಲ್ಲರೂ ತಿನ್ನಬೇಕಾಗಿರೋ ಸ್ನ್ಯಾಕ್ಸು, ಮಿಸ್ ಮಾಡ್ದಿರ ಮಾಡ್ಕೊಳ್ಳಿ. ಈಗ ನೀವು ಬೆಣ್ಣೆ, ತುಪ್ಪ, ಎಣ್ಣೆಯಲ್ಲಿ ಏನು ಬೇಕಾದ್ರೂ ಫ್ರೈ ಮಾಡ್ಕೋಬೋದು. ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಹೆಂಚಿಗೆ ಒಂದು ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ಅದನ್ನೆಲ್ಲ ಜೋಡಿಸ್ಕೋಬೇಕು. ಎಲ್ಲರೂ ಈ ಥರ ಇಟ್ಕೊಂಡು ಆಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊ, ಸ್ವಲ್ಪ ತಗ್ಗಿಸ್ಕೋಬೇಕು ರೀ. ಪನ್ನೀರು ಸಣ್ಣಕ್ಕಿರುತ್ತಲ್ವ, ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಇದು ಮಾಡಿದರೆ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಸುತ್ತಲೂ ಮೇಲೆ ಈ ಸೈಡ್ ಸೈಡಲ್ಲೆಲ್ಲ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಪನ್ನೀರ್ ಕೂಡ ಒಳ್ಳೆಯದು, ಹಾಗಲಕಾಯಿ ಇನ್ನೂ ಒಳ್ಳೆಯದು. ಇನ್ನು ಹಾಗಲಕಾಯಲ್ಲಿ ಚಟ್ನಿ ಕೂಡ ಮಾಡ್ಬೋದು. ಎಲ್ಲ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆನೂ ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಪನ್ನೀರ್ ಇರೋ ಕಡೆನೂ ಪನ್ನೀರು ಅದರಲ್ಲಿ ಫ್ರೈಗೆ ಇಟ್ಟರೆ ಆಯಿಲ್ ಬರುತ್ತಲ್ವಾ, ಇದಕ್ಕೆ ಜಾಸ್ತಿ ಏನು ಎಣ್ಣೆನು ಬೆಣ್ಣೆನು ಏನು ಇಡ್ಸಲ್ಲ, ಪನ್ನೀರಲ್ಲೇ ಬರುತ್ತೆ ಬಿಸಿ ಬಿದ್ದ ತಕ್ಷಣ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ.
ನೋಡಿ ರೆಡಿ ಆಯಿತು. ಒಂದು ಹಾಗಲಕಾಯಿ ಹಾಕಿದ್ದೀನಿ ನಾನು, ಇಷ್ಟ ಆಗಿದ್ದಾವೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಖಾರ ಬೇಡ ಅನ್ನೋರು ಹಾಗೆ ತಿನ್ನಿ. ಓಕೆನಾ ಫ್ರೆಂಡ್ಸ್, ಮಿಸ್ ಮಾಡ್ತೀರಾ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಆಯ್ತಲ್ವಾ ಸ್ನೇಹಿತರೆ, ಮಿಸ್ ಮಾಡ್ದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.